ವರ್ಜಿನಲಾ ಸೊ ದುಡ್ಡಿ ಕೊಡಲ್ಲ ಜಸ್ಟ್ ಫೋನ್ ಕೊಟ್ರೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಂತ ನಾನು ಬಾತ್ರೂಮಲ್ಲಿ ಕೂತ್ಕೊಂಡು ಮಾತಾಡೋದು ಸ್ನಾನ ಮಾಡ್ತಾ ಮಾತಾಡೋದು ಇದೆಲ್ಲ ಯಾವ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಶನಿವಾರ ಬೆಳಗ್ಗೆ ಟೈಮು ಒಂದು ಐದು ಏನೋ ಆಗಿದೆ ಸೊ ನಿನ್ನೆ ಸಂಜೆ ಬಟ್ಟೆ ಎಲ್ಲ ಎತ್ತಿ ಇಟ್ಟಿದ್ದೆ ಮಡಚಿರಲಿಲ್ಲ ಸೊ ಅದನ್ನೆಲ್ಲನೂ ಮಡ್ಚ್ಬಿಟ್ಟು ಎತ್ತಿಡ್ತಾಯಿದ್ದೀನಿ ಅಂದರೆ ಹೊರಗಡೆ ಇನ್ನೂ ಸ್ವಲ್ಪ ಬೆಳಕಾಗಿಲ್ಲ ಹಾಗಾಗಿ ಬಟ್ಟೆ ಎಲ್ಲ ಮಡ್ಚಿಡೋಣ ಮಡಚಿಡ್ತಾ ಇದ್ದೀನಿ ಯಾಕಂದರೆ ಮತ್ತೆ ಬಟ್ಟೆ ಎಲ್ಲ ಒಗೆಯೋದಿದೆ ಇವತ್ತು ಹೊರ್ಗಡೆ ಹೋಗೋದಿದೆ ಇವತ್ತು ನಾಳೆ ಎಲ್ಲ ಫಂಕ್ಷನ್ಸ್ ಇದೆ ಹಾಗಾಗಿ ಬಟ್ಟೆಗಳೆಲ್ಲ ಜಾಸ್ತಿ ಆಗಿಬಿಡುತ್ತೆ ಆಮೇಲೆ ತೊಳೆಯೋಕ್ಕಾಗಲ್ಲ ಅಂತೇಳ್ಬಿಟ್ಟು ಫಸ್ಟು ಈ ಬಟ್ಟೆ ಎಲ್ಲನೂ ಮಡ್ಚಿ ಇಡ್ತಾಯಿದ್ದೀನಿ ಇವಾಗ ಆಯಿತು ನೆಕ್ಸ್ಟು ಬಟ್ಟೆ ಹಾಕ್ತಾ ಇದ್ದೀನಿ ಈ ಥರ ಸೋಪನ್ ಪುಡಿ ಜಾಸ್ತಿ ಹಾಕ್ ನಾನು ಸೋಪ್ಗಿಂತ ಸೋಪನ್ ಪುಡಿ ಜಾಸ್ತಿ ಹಾಕ್ತೀನಿ ಶರ್ಟ್ಸ್ಗಳೆಲ್ಲ ಒಂದಕ್ಕೆ ಹಾಕ್ತೀನಿ ಯಾಕಂದರೆ ಕಲರ್ಸ್ ಎಲ್ಲ ಆಗ್ಬಿಡತ್ತೆ ಅಂತೇಳ್ಬಿಟ್ಟು ಅಂತ ಬಟ್ಟೆ ಎಲ್ಲ ಈ ಥರ ನಿನಿ ಹಾಕ್ಬಿಟ್ಟು ಹೋಗಿ ಬರ್ತೀನಿ ಆಮೇಲಿಂದ ಅಷ್ಟೊತ್ತಿಗೆ ನಿಂತಿರುತ್ತೆ ಆವಾಗ ವಾಶ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ನೀರೆಲ್ಲ ಕರೆಕ್ಟಾಗಿ ಇನ್ ಟೈಮಿಗೆ ಬರೋದಿಲ್ಲ ಸೊ ನೀರು ಕಾಯ್ಕೊಳ್ಳೋಕ್ಕಾಗೋದಿಲ್ಲ ಟ್ಯಾಂಕ್ ನೀರೆಲ್ಲ ವಾಶ್ ಮಾಡ್ಕೊತೀನಿ ಇವಾಗ ನೆನ್ನೆ ಹಾಕಿ ಆಯಿತು ಹಾಗೆ ಪಾತ್ರೆಗಳು ಕೂಡ ಇತ್ತು ಅದನ್ನು ಎಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ವಾಕ್ ಹೋಗೋಣ ಅಂತ ಅಂದ್ಕೊಂಡೆ ನಮ್ಮ ಸಚ್ಚು ಅಷ್ಟೊತ್ತಿಗೆ ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಬಿಟ್ಟು ನೆಕ್ಸ್ಟ್ ಅವನು ವಾಶ್ರೂಮ್ಗೆ ಹೋಗಿರ್ತಾನೆ ಇವಾಗ ಪಾತ್ರೆ ಎಲ್ಲ ಈಚೆಗೆ ಹಾಕಿದ್ದೀನಿ ಇವಾಗ ವಾಕಕ್ಕೆ ಬಂದಿದ್ದೀನಿ ಇದು ನಾವು ಮೇಯ್ನ್ ರೋಡಲ್ಲಿ ಹೋಗ್ತೀವಿ ವಾಕ್ಗೆ ಯಾಕಂದರೆ ಇವಾಗ ಮೇಲ್ಕಡೆ ರೋಡಲ್ಲಿ ಹೋಗ್ತದೆ ಫಸ್ಟು ಅಲ್ಲಿ ಹೋಗ್ತಾ ಇಲ್ಲ ಅಲ್ಲೆಲ್ಲ ಸ್ವಲ್ಪ ಗಲೀಜ್ ಆದಂಗೆ ಇರುತ್ತೆ ರೋಡು ಅಷ್ಟು ಸರಿ ಇರೋಲ್ಲ ಅಂತೇಳ್ಬಿಟ್ಟು ಮೇಯ್ನ್ ರೋಡಲ್ಲಿ ಹೋಗ್ತೀವಿ ನೋಡಿ ರೋಡಲ್ಲಿ ಇನ್ನೂ ಸ್ವಲ್ಪ ಎಲ್ಲ ಇಡ್ನಿ ಎಲ್ಲ ಸ್ಟಾರ್ಟ್ ಆದಂಗೆ ಆಗ್ಬಿಟ್ಟಿದೆ ಯಾರು ಇಲ್ಲ ರೋಡಲ್ಲಿ ನಮ್ಮ ಸಚ್ಚು ಮುಂದೆ ಹೋಗ್ತಾ ಇದ್ದಾನೆ ಸೊ ಅವನು ಹೇಳ್ತಾನೆ ನಾನು ಬರೋಲ್ಲ ಅಂತ ಏನೂ ಅನ್ನೋದಿಲ್ಲ ಸುಮಾರು ನಾವು ವಾಕ್ ಹೋದ್ರೆ ಒನ್ ಅವರ್ ಆಗುತ್ತೆ ಅಂದರೆ ನಾವು ಹೇಗೆ ಆರು ಗಂಟೆಗೆ ಹೋದರೆ ಒಂದು ಏಳು ಗಂಟೆ ಆಗುತ್ತೆ ಇಲ್ಲ ಲೇಟಾಯಿತು ಅಂದರೆ ಆರೂವರೆಗೆ ಹೋದರೆ ಒಂದು ಏಳು ಕಾಲಾಗುತ್ತೆ ಆ ಥರ ಮಾಮೂಲಿ ನಮ್ಮದು ಒಂದು ಪ್ಲೇಸ್ ಇದೆ ಮುಂದೆ ಅಲ್ಲಿ ನಾನು ತೋರಿಸ್ತೀನಲ್ಲ ನೀರಿಂದು ಅಲ್ಲಿ ಅಲ್ಲಿವರೆಗೂ ಹೋಗ್ತೀವಿ ಹೆಚ್ಚು ಕಮ್ಮಿ ಈ ಕಡೆಯಿಂದ ಆ ಕಡೆಯಿಂದೆಲ್ಲ ಸೇರಿಸಿ ಒನ್ ಅವರ್ ಆಗುತ್ತೆ ನೋಡಿ ಇಲ್ಲಿ ಇಲ್ಲಿಂದ ಮುಂದೆ ಎರಡು ದೇವಸ್ಥಾನ ಇದೆ ಚಿಕ್ಕ ಚಿಕ್ಕದು ಅಂದರೆ ಬೇರೆಯವರು ಕೂಡ ಬರ್ತಾರೆ ಇಲ್ಲಿವರೆಗೂ ನಾವು ವಾಕ್ ಬರ್ತೀವಿ ಇದರಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ಮುಂದೆ ಇವಾಗ ವಾಪಸ್ ಬರ್ತಾ ಇದ್ದೀವಿ ಮಂಜು ಕೂಡ ಸುರಿತಾ ಇದೆ ಇನ್ನೂ ಕೆಲಸಗಳಿದೆಯಲ್ಲ ಅದರಿಂದ ಬೇಗ ಬರಬೇಕು ಅಂತ ಹೇಳ್ಬಿಟ್ಟು ಅಂತ ಇವಾಗ ನಮ್ಮ ಸಚ್ಚಿಗೆ ರೋಡಲ್ಲಿ ಏನೋ ಸಿಕ್ತು ಏನು ಅಂತ ಹೇಳ್ಬಿಟ್ಟು ಅವರೇ ತೋರಿಸ್ತಾನೆ ನೋಡಿ ಇವಾಗ ನೆಕ್ಸ್ಟು ಇಲ್ಲಿ ನಮ್ಮ ಸಚ್ಚಿಗೆ ವಾಕಿಂಗ್ ಬಂದಿದ್ದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಸಿಕ್ಕಿದೆ ಯಾರು ಸಚ್ಚು ಫಸ್ಟ್ ನೋಡಿದ್ದು ನಂಗೆ ಕೊಡು ಸಿಕ್ಕಿರೋ ದುಡ್ಡನ್ನ ಬಳಸ್ಬಾರ್ದು ಗೋಲ್ಕಾಕ್ ಹಾಕ್ಬಿಡು ವರ್ಜಿನಲಾ? ತಗೊಳ್ಳೈತೆ ವರ್ಜಿನಲ್ ಇವಾಗ ಮನೆಗೆ ಬಂದ್ವಿ ಇವನು ಮೊಟ್ಟೆ ಕುಡಿತಾ ಇದ್ರೆ ನೋಡಿ ಮೊಟ್ಟೆನ ಜ್ಯೂಸ್ ಟೈಪು ಚೂರೇ ಚೂರು ತೂತ್ ಮಾಡಿಕೊಂಡು ಈ ಥರ ಕುಡಿತಾನೆ ಅಂದರೆ ಜಾಸ್ತಿ ಓಪನ್ ಮಾಡ್ಕೊಬಿಟ್ರೆ ಅವ್ನಿಗೆ ಇನ್ನೊಂದು ಕರೆಕ್ಟಾಗಿ ಕುಡಿಯೋದಿಕ್ಕೆ ಬರೋದಿಲ್ಲ ಚಲ್ಕೊಬಿಡ್ತಾನೆ ಹಾಗಾಗಿ ಚೂರೇ ಚೂರು ತೂತ್ ಮಾಡಿಕೊಂಡು ಈ ಥರ ಕುಡಿತ ಇದು ನಾಡ್ಗೋಳಿ ಮೊಟ್ಟೆ ಅಂದರೆ ನಮ್ಮೂರಲ್ಲಿ ಸಿಗುತ್ತೆ ಕೆಲವ್ರು ಮಾರ್ತಾರಲ್ಲ ಅವ್ರ ಹತ್ರ ತರಿಸ್ಕೊಟ್ಟಿದ್ದು ಒಂದು ಹದಿನೈದು ದಿನ ತರಿಸಿದೆ ಸೊ ಖಾಲಿ ಆಗಿದೆ ನೆಕ್ಸ್ಟ್ ಆಮೇಲೆ ತರಿಸ್ಕೊಡ್ತೀನಿ ಇವನು ಕುಡಿತಾರೆ ಅವ್ರ ಅಪ್ಪನೂ ಕುಡಿತಾರೆ ಮೊಟ್ಟೆ ಆದರೆ ಒಂದು ರೀತಿ ಎನರ್ಜಿ ಅಲ್ವಾ ಖಾಲಿ ಹೊಟ್ಟೆಗೆ ಬೆಳಗ್ಗೆ ಕುಡಿತಾರೆ ಇವಾಗ ಪಾತ್ರೆ ಎಲ್ಲ ತೊಳೆದೆ ನೋಡಿ ಬಟ್ಟೆ ಎಲ್ಲನೂ ವಾಶ್ ಮಾಡಿ ಆಯಿತು ನಾನು ಸ್ನಾನಕ್ಕೆ ಹೋಗಿದ್ದೆ ಸೊ ನಮ್ಮ ಮನೆಯವ್ರ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಿಡಿತಾ ಇದ್ದಾರೆ ನಾನು ಸ್ನಾನ ಮಾಡ್ಕೊಬಂದು ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಇವಾಗ ನಂದು ಸ್ನಾನ ಆಗಿ ಪೂಜೆ ಆಗಿ ತಿಂಡಿ ಕೂಡ ಆಯಿತು ಉಪ್ಪಿಟ್ಟು ಮಾಡಿದೆ ಇವಾಗ ಒಂದು ಗ್ರೂಪ್ ಪ್ರವೇಶ ಇದೆ ಅಲ್ಲಿ ಹೋಗಬೇಕು ಟೈಮು ಮಧ್ಯಾಹ್ನ ಏನೋ ಆಗಿದೆ ಅಂದರೆ ಸಂಜೆ ಇರೋ ಅಂಥದ್ದು ಸೊ ಫಸ್ಟು ನಾವಿಲ್ಲಿ ನಮ್ಮ ಅಜ್ಜಿ ಮನೆಗೆ ಬಂದ್ವಿ ಇಲ್ಲೇ ಎಲ್ಲ ಒಟ್ಟಿಗೆ ಹೋಗೋದು ಅಂತ ಹೇಳ್ಬಿಟ್ಟು ಅಂತ ಅವ್ರ ಮನೆ ಹತ್ರನೇ ಇದ್ದಿದ್ದು ಗ್ರೂಪ್ ಪ್ರವೇಶ ಸೊ ಇವನು ಅವ್ರ ಅಪ್ಪನ ಕ್ಯಾಮ್ರಾ ತೊಗೊಂಡು ಫೋಟೋ ತೆಗಿಯೋಕ್ಕೆ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದಾನೆ ಈಗಲ್ಲ ಹಾಗೆ ಅಂತ ಮಾಮೂಲಿ ಚಂದು ದರ್ಶನ್ ಅವ್ರ ಫೋಟೋಸ್ಗಳ್ನ ತೆಗಿತಾ ಇದ್ದಾನೆ ಅವರಪ್ಪ ಕೂಡ ಸ್ವಲ್ಪ ಗೈಡ್ ಮಾಡ್ತಾಯಿದ್ರು ಈ ಹಿಂಗಲ್ಲ ಹಾಗೆ ಅಂತೇಳ್ಬಿಟ್ಟು ಅಂತ ಮುಂದಕ್ಕೆ ಏನಾಗ್ತಾರೋ ಗೊತ್ತಿಲ್ಲ ಮಾತ್ರ ಅವರಪ್ಪ ಈ ಇದ್ದಾರೆ ಅವನಿಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಸೊ ಇವಾಗ ನಾವು ಸಂಜೆ ಆಗಿತ್ತಲ್ವ ಅವ್ರ ಮನೆಯಲ್ಲೇ ಇದ್ವಿ ಇವಾಗ ಇಲ್ಲಿ ಹೆಬ್ಬಾಳ ಹತ್ರ ಬಂದಿದ್ವಿ ಗೃಹ ಪ್ರವೇಶಕ್ಕೆ ಸೊ ಇಲ್ಲಿ ಇದು ಹುಮಾಮಹೇಶ್ವರಿ ಮತ್ತು ಮತ್ತೆ ಒಂದು ಹಾಗೆ ಆಂಜುನ್ಯ ಎಲ್ಲ ಇದೆ ದೇವಸ್ಥಾನ ಗೊತ್ತಿರುತ್ತೆ ಇದು ಅಲ್ಲಿ ಅವ್ರಿಗೆ ನೋಡಿ ಶ್ರೀ ವಿನಾಯಕ ಸ್ವಾಮಿ ಮಹೇಶ್ವರಿ ನವಗ್ರಹ ದೇವಸ್ಥಾನ ಎಲ್ಲ ಇದೆ ಈ ದೇವಸ್ಥಾನದಲ್ಲೇ ಪಕ್ಕದಲ್ಲೇ ಇದ್ದಿದ್ದು ಗೃಹ ಪ್ರವೇಶ ಹಾಗಾಗಿ ದೇವಸ್ಥಾನಕ್ಕೆ ಹಾಗೆ ಬಂದು ನಮಸ್ಕಾರ ಮಾಡಿಕೊಂಡು ಆರ್ತಿ ಎಲ್ಲ ತೊಗೊಂಡ್ವಿ ಸೊ ಹೀಗೆ ಇಲ್ಲಿ ಈಚನಲ್ಲಿ ಹಾಗೆ ನಿಂತಿದ್ರು ಪಕ್ಕದಲ್ಲಿ ಒಂದು ಪಾರ್ಕ್ ಕೂಡ ಇತ್ತು ಹೋಗೋಣ ಅಂತ ಅಂದ್ಕೊಂಡು ಬಂದರು ಆಮೇಲೆ ನಿನ್ನ ಮತ್ತೆ ಎಲ್ಲ ಆಗುತ್ತೆ ಬೇಡ ಇಲ್ಲಿ ಕೂತ್ಕೊಂಡು ನಾನು ಸುಮ್ಮನೆ ಬಂದು ಕೂತಿದ್ದೆ ನಂಗೆ ಸಾಕಾಗಿದೆ ಅಂದ್ಕೊಂಡು ಅಂತ ಸೊ ಇವಾಗ ಮತ್ತೆ ಇಲ್ಲಿಂದ ಅಂದರೆ ಒಂದು ಅಡ್ರೆಸ್ಗೆ ಏನೋ ಕೇಳಿದ್ರು ಆ ಕಡೆ ಈ ಕಡೆದು ಅಂತ ಹೇಳ್ಬಿಟ್ಟು ಅಂತ ಅದೇನು ಆಮೇಲೆ ಬೇಡ ಆ ಕಡೆ ಹೋಗೋದು ಅಂತ ಇವರೇ ಡಿಸೈಡ್ ಮಾಡಿಕೊಂಡ್ರು ಸೊ ಚೆನ್ನಾಗಿರುತ್ತೆ ಅಂದರೆ ಲೈಟಿಂಗ್ಸ್ಗಳಲ್ಲಿ ಒಂಥರ ಸಿಟಿ ನೋಡೋದಕ್ಕೆ ಅಂತ ಹೇಳ್ಬೋದು ಇವಾಗ ನಾವು ಮತ್ತೆ ಅಲ್ಲಿಗರು ಪ್ರವೇಶ ಐತಲ್ಲ ಅಲ್ಲಿಗೆ ಹೋಗ್ತದೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ಮಾತ್ರ ತೆಗ್ದಿದ್ದೀನಿ ಇದು ರಂಗೋಲಿ ರಂಗೋಲಿ ಚೆನ್ನಾಗಿ ಹಾಕಿದರು ಸೊ ಅದು ರಂಗೋಲಿ ವೀಡಿಯೋ ವಿಡಿಯೋ ಮಾಡಿದ್ದೀನಿ ರಂಗೋಲಿ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಇಷ್ಟ ಆಗುತ್ತಲ್ವ ಹಾಗಾಗಿ ನೆಕ್ಸ್ಟು ನಾವಿಲ್ಲೆಲ್ಲ ಕೂತಿದ್ವಿ ಸೊ ಇದು ಕೆಳಗಡೆ ಮತ್ತು ಮೇಲುಗಡೆ ಸಪ್ರೇಟಾಗಿ ಎರಡು ಫ್ಲೋರ್ ಇರುವಂಥ ಮನೆ ಸೊ ನಾನು ನೆಕ್ಸ್ಟ್ ಮುಂದೆ ಎಲ್ಲ ಅವ್ರದ್ದೆಲ್ಲ ಏನೂ ತೆಗಿಯಕ್ಕೆ ಹೋಗಿಲ್ಲ ಅವ್ರದ್ದು ಮನೆಯದಾಗಿರ್ಬೋದು ಪೂಜೆದಾಗಿರ್ಬೋದು ಊಟದ್ದಾಗಿರ್ಬೋದು ಎಲ್ಲ ಸೊ ಇಲ್ಲೇ ನಾವು ಊಟ ಎಲ್ಲ ಮಾಡಿಕೊಂಡು ರಾತ್ರಿ ಸುಮಾರು ಹತ್ತು ಗಂಟೆ ಏನೋ ಆಗಿತ್ತು ಮನೆಗೆ ಬಂದ್ವಿ ಸೊ ಇವತ್ತಿಂದು ವಿಡಿಯೋ ಇಷ್ಟೇ ನೆಕ್ಸ್ಟು ನಾಳೆ ಸಂಡೆ ಕಂಟಿನ್ಯೂ ಮಾಡ್ತೀನಿ ಹೈ ಫ್ರೆಂಡ್ಸ್ ಇವಾಗ ಟೈಮು ಹನ್ನೆರಡು ಗಂಟೆ ಏನೋ ಆಗಿದೆ ಸೊ ನಾನು ಆಗಿದ್ದೀನಿ ಒಂದು ಬೀಗ ರೂಟ ಫಂಕ್ಷನ್ ಇದೆ ಅಲ್ಲಿ ಹೋಗಬೇಕು ಸೊ ನೆನ್ನೆ ವಿಡಿಯೋನ ಎಂಡಿಂಗ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಸೊ ಹಾಗೆ ನಂಗೆ ಮನ್ಸಿಗೆ ಒಂದು ಟಾಪಿಕ್ ಬಂತು ಆ ಟಾಪಿಕ್ ಬಗ್ಗೆ ಹೇಳ್ತೀನಿ ಒಂದು ಒಂದು ನಿಮಿಷ ಸೊ ಏನಂತ ಹೇಳಿದ್ರೆ ಈ ಥರ ಉಡ್ದೋಗಿರೋ ಅಂಥ ಫೋನ್ಗಳಿರುತ್ತಲ್ವ ಅಂದರೆ ಡಿಸ್ಪ್ಲೇ ಹಾಳಾಗಿರೋ ಅಂಥದ್ದು ಅಥವಾ ರೆಡಿ ಆಗೋದಿಕ್ಕೆ ತುಂಬ ದುಡ್ಡು ತಗೋತಾರೆ ಹೇಳ್ಬಿಟ್ಟು ಅಂತ ನಾವೇ ಇಟ್ಕೊಂಡಿರ್ತೀವಲ್ಲ ಆ ರೀತಿ ಫೋನ್ಗಳೆಲ್ಲ ಇರುತ್ತಲ್ಲ ಅದನ್ನು ಈ ಇತ್ತೀಚೆಗೆ ನಮ್ಮೂರಲ್ಲೂ ಕೂಡ ನಿಮ್ಮ ಹತ್ರ ಹಳೆ ಸ್ಮಾರ್ಟ್ ಫೋನ್ಗಳೆಲ್ಲ ಇದ್ದರೆ ಕೊಡಿ ನಿಮಗೆ ಒಂದು ಸೆಟ್ಟು ಗಾಜಿನ ಲೋಟ ಬೌಲು ಆ ಥರದ್ದೆಲ್ಲ ಕೊಡ್ತೀವಿ ಗಾಜಿನ ಐಟಮ್ಸ್ ಅಂತ ಅಂದ್ಕೊಂಡು ಸೇಲ್ ಮಾಡ್ಕೊಂಡು ಬಂದ್ವಿ ಸೇಲ್ಗೆ ಅಂತ ಬಂದಿದ್ರು ಸೊ ದುಡ್ಡಿ ಕೊಡಲ್ಲ ಜಸ್ಟ್ ಫೋನ್ ಕೊಡ್ರೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಂತ ನನಗೆ ನನ್ನ ಸಚ್ಚನು ಹೇಳಿದೆ ತಗೋ ಮಮ್ಮಿ ನಮ್ಮ ಹತ್ರನೂ ಇದು ಎರಡು ಫೋನು ಹೋಗಿದೆ ನಮ್ಮ ಮನೆಯಲ್ಲಿ ಇದು ನನ್ನ ಸಚ್ಚು ಮುಂಚೆ ನಾನು ಯೂಸ್ ಮಾಡ್ತಿದ್ದಂಥ ಫೋನು ಒಂದು ವಿಡಿಯೋ ಮಾಡ್ಬೇಕಾದ್ರೆ ಮಜ್ಜಿಗೆ ಒಳಗಡೆ ಹಾಕ್ಬಿಟ್ಟಿದ್ದ ಆವಾಗ ಮತ್ತೆ ರೆಡಿ ಮಾಡಿಸಿದ್ರು ಆರು ಸಾವಿರ ಕೊಟ್ಟು ಮತ್ತೆ ಕೆಳಗಡೆ ಬೀಳಿಸ್ಬಿಟ್ಟ ಚಾರ್ಜಿಂಗ್ ಹೋಗಿ ಅವಾಗಲಿಂದ ಹೊಟ್ಟೋಗಿದೆ ಈ ಫೋನು ಸೊ ನಾನು ಹೇಳಿದೆ ಬೇಡ ಯಾಕಂದ್ರೆ ಅಂದರೆ ನಮ್ಮ ಮೊಬೈಲಲ್ಲಿ ಯಾವುದೇ ಥರ ಪ್ರೈವೇಸಿ ಫೋಟೋಗಳು ಬೇರೆ ಥರ ಎಲ್ಲ ಏನೂ ಇಲ್ಲ ಬಟ್ ಇದರಲ್ಲಿ ಯೂಟ್ಯೂಬ್ ಲಾಗಿನ್ ಇದೆ ಮತ್ತು ನಮ್ಮದು ಸ್ವಲ್ಪ ಟೂರ್ಗಿರ್ಗೋಗಿದ್ದಾಗ ತೆಗ್ದಂಥ ಕೆಲವೊಂದು ಫೋಟೋಸ್ಗಳಿದೆ ಅಷ್ಟೇ ಏನಂತ ಹೇಳಿದ್ರೆ ಕೆಲವೊಂದು ಕಡೆ ನಾವು ಫೋನ್ನೆಲ್ಲ ರಿಪೇರಿ ಕೊಟ್ಟಾಗ ಇದ್ಕೊ ನಮ್ಮಲ್ಲಿ ಏನಾದರೂ ನಾವು ಬೇರೆ ಫೋಟೋಸ್ಗಳೆಲ್ಲ ತೆಕ್ಕೊಂಡಿದ್ರೆ ಅವರು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಅವರು ಕಳ್ಸ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಎಲ್ಲರೂ ಅಂತ ನಾನು ಇಲ್ಲ ಎಲ್ಲ ಕಡೆ ಶಾಪ್ಸಲ್ಲೂ ಹಾಗೆ ಮಾಡ್ತಾರೆ ಅಂತ ಕೆಲವೊಂದು ಕಡೆ ಮತ್ತು ಏನಂತೇಳಿದ್ರೆ ಏನಾದ್ರೂ ಕೆಲವೊಂದು ವೆಬ್ ಸೀರೀಸ್ಗಳಲ್ಲಿ ಇರುತ್ತಲ್ಲ ಅಲ್ಲೆಲ್ಲ ಅಂತ ಚಾನ್ಸಸ್ಸು ಇರುತ್ತೆ ನೋಡ್ಕೊಳ್ಳಿ ಅಷ್ಟು ಒಳ್ಳೆಯದಲ್ಲ ಯಾವ್ದಾರ್ದು ಸುಮ್ಮನೆ ಕೆಲ್ಸಕ್ಕೆ ಫೋನ್ ಫೋನಲ್ಲಿ ಇಟ್ಕೊಳ್ಳೋ ಅಂಥದ್ದು ನಮಗೆ ಆ ಥರ ಫೋನನ್ನೆಲ್ಲ ಏನಾದರೂ ಇದೆ ಅಂತ ಅನಿಸಿದಾಗ ನಮ್ಮ ಮಕ್ಳಿಗೆ ಫೋನ್ ಕೊಡೋದಕ್ಕೆ ಇನ್ನೊಬ್ರಿಗೆ ಫೋನ್ ಕೊಡೋದಕ್ಕೆ ನಮಗೆ ಮುಜುಗರ ಅಂತ ಅನ್ನಿಸ್ತಿರತ್ತೆ ಆಫ್ಕೋರ್ಸ್ ಈಗ ಬೇರೆ ಫೇಸ್ಬುಕ್ ಇರ್ಬೋದು ಫೋನ್ ಪೇ ಇರ್ಬೋದು ಈ ಥರದಕ್ಕೆಲ್ಲ ವಾಟ್ಸಪ್ ಇರ್ಬೋದು ಸಪ್ರೇಟ್ ಲಾಕ್ ಅಂತ ಮಾಡ್ಕೋಬೋದು ಬಟ್ ಗ್ಯಾಲರಿ ಹತ್ರದಿಂದನೂ ನಮ್ಮಲ್ಲಿ ಏನಾದರೂ ಇದ್ದಾಗ ನಮಗೆ ಮುಜುಗರ ಅಂತ ಅನ್ಸುತ್ತೆ ಏನಂತ ಈ ತರ ಕೆಲವೊಬ್ರಿಗೆ ಇರುತ್ತೆ ಅಭ್ಯಾಸ ತೆಗೆಯೋ ಅಂಥದ್ದು ಫೋಟೋಸ್ಗಳು ಅವ್ರದೇ ಅವ್ರು ತೆಕ್ಕೊಳ್ಳೋ ಅಂಥದ್ದು ಆ ತರ ಎಲ್ಲ ಇರುತ್ತೆ ನಾನು ಒಂದು ಕಡೆ ಒಂದು ನ್ಯೂಸ್ ಅಲ್ಲಿ ನೋಡಿದ್ದೆ ಇತ್ತೀಚೆಗೆ ಗಂಡಂಗೆ ಆ ತರ ಅಭ್ಯಾಸ ಇರುತ್ತೆ ಅವ್ನಿಗೆ ಬಿ ಎಫ್ ಫಿಲಮ್ಸ್ಗಳೆಲ್ಲ ಗಳೆಲ್ಲ ಫೋಟೋಸ್ಗಳು ನೋಡೋವಂಥದ್ದು ಹೊಸ್ದಾಗಿ ಮದುವೆ ಆಗಿರ್ತಾರೆ ಗೋವಾ ಟ್ರಿಪ್ಗೆ ಅಂತ ಕರ್ಕೊಂಡೋಗಿರ್ತಾನೆ ಹೆಂಡತಿಗೆ ಗೊತ್ತಿಲ್ದಾನೆ ಅವನು ವೀಡಿಯೋನ ಮಾಡ್ತಾನೆ ರೂಮಲ್ಲಿ ಇಟ್ಬಿಟ್ಟು ಕ್ಯಾಮ್ರಾನ ಸೊ ಅಲ್ಲಿಂದ ಬಂದು ಒಂದು ವಾರ ಆಗುತ್ತೆ ಹದಿನೈದು ದಿನ ಆಗುತ್ತೆ ಆದರೂ ಕೂಡ ಅವನ ಹೆಂಡತಿಗೆ ಹೇಳು ಅವ್ನ ಹೆಂಡ್ತಿ ಗೊತ್ತೂ ಬಟ್ ಒಂದ್ಸಲ ಮಿಸ್ ಆಗಿ ಅವ್ನ ಫೋನ್ ಮಿಸ್ ಆಗೋಗುತ್ತೆ ಆವಾಗ ಅವ್ನ ಫೋನ್ ಕಳೆದೋಗಿದ್ಮೇಲೆ ಅವ್ನಿಗೆ ಒಂಥರ ಟೆನ್ಷನ್ ಆಗುತ್ತೆ ಆದರೆ ಅದು ಕಳೆದೋಗಿದ್ದು ಅಂದರೆ ಕಳೆದೋಗಿದ್ದ ತಕ್ಷಣ ಎಲ್ಲ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲಲ್ವ ಕಳೆದೋಗಿದ್ದು ಒಂದು ನಾಲ್ಕೈದು ದಿನಕ್ಕೆಲ್ಲ ವೆಬ್ ಸೀರೀಸಲ್ಲಿ ಇವನು ಇವನು ಹೆಂಡ್ತಿದು ವೀಡಿಯೋಸ್ ಇರುತ್ತೆ ಆವಾಗ ಅದೇ ಅವನ ಹೆಂಡ್ತಿಗೆ ಗೊತ್ತಾಗಿ ಪಾಪ ನನ್ನ ಗಂಡ ಈ ಥರ ಮಾಡಿದ್ನಲ್ಲ ಅಂತ ಅಂದ್ಕೊಂಡು ಅವಳು ನೇಣಾಕೊಂಡು ಸತ್ತೋಗ್ತಾಳೆ ಸೊ ಈ ಥರ ಎಲ್ಲ ಆಗುತ್ತೆ ಮನ ಮರ್ಯಾದೆಗೆ ಅಂಜೋ ಅವರು ತುಂಬ ಇನ್ನೋಸೆಂಟ್ ಎಲ್ಲ ಇರ್ತಾರಲ್ವ ಅವ್ರು ಇನ್ನೇನು ಮಾಡ್ತಾರೆ ಸೊ ಈ ಥರನೂ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಯಾವುದು ಯಾವಾಗಲೂ ಅಷ್ಟೇ ನಮ್ಮ ಮನ್ಸಿಗಾಗ್ಲಿ ನಮ್ಮ ದೇಹಕ್ಕಾಗಲಿ ನಾವು ಹೇಗೆ ಒಂದು ಕೆ ಜಿ ಟೊಮೊಟೊ ಹಣ್ಣು ತೊಗೋಬೇಕು ಅಂತ ಕ್ಷಣ ಹಂಗೆ ತೊಗೊಬಿಡಲ್ಲ ಅವ್ರು ಕೊಟ್ಟಿದ್ದನ್ನೇ ಯಾವ್ದು ಚೆನ್ನಾಗಿದೆ ಈ ಚೆನ್ನಾಗಿಲ್ಲ ಇದು ತೆಗೆದಾಕಿ ಇನ್ನು ಅದನ್ನು ಹಾಕಿ ಅಂತೆಲ್ಲ ನಾವು ಚಾಯ್ಸ್ ಮಾಡಿ ತೊಗೋತೀವಲ್ವಾ ಹಾಗೆ ಒಂದು ಕೆ ಜಿ ಟೊಮೊಟೊ ಹಣ್ಣು ತೊಗೊಳಕೆ ನಾವು ಅಷ್ಟು ಯೋಚನೆ ಮಾಡ್ತೀವಿ ಅಂದಮೇಲೆ ನಮ್ಮ ಮನಸ್ಸಿಗೆ ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯವಾದ ನಾವು ಎಂಥ ವಿಷಯಗಳನ್ನ ತಗೋಬೇಕು ಯಾವುದು ತಗೊಂಡ್ರೆ ನಮಗೆ ಪ್ರೌಡ್ ಫೀಲ್ ಆಗುತ್ತೆ ಹ್ಯಾಪಿನೆಸ್ ಇರುತ್ತೆ ಆ ತರ ವಿಷಯಗಳನ್ನ ತಗೋಬೇಕಾಗುತ್ತೆ ಇನ್ನು ಕೆಲವರು ತುಂಬಾ ಬ್ಲೈಂಡ್ ಆಗಿ ನಂಬಿರ್ತಾರೆ ಲವರ್ಸ್ ಇರ್ಬೋದು ಅಥವಾ ಹಸ್ಬೆಂಡ್ ಅಂಡ್ ವೈಫ್ ಇರ್ಬೋದು ವಿಡಿಯೋ ಕಾಲ್ ಮಾಡೋ ಅಂಥದ್ದು ಬಾತ್ರೂಮ್ ಅಲ್ಲಿ ಕೂತ್ಕೊಂಡು ಮಾತಾಡೋದು ಸ್ನಾನ ಮಾಡ್ತಾ ಮಾತಾಡೋದು ಇದೆಲ್ಲ ಯಾವ ತರ ನಂಬ್ತಿರ ತಾಳಿ ಕಟ್ಟೋ ಕೊನೆ ಕ್ಷಣದಲ್ಲೇ ಮದುವೆ ನಿಂತೋಗೋ ಅಂಥ ಚಾನ್ಸಸ್ ಇರುತ್ತೆ ಅಂಥದ್ರಲ್ಲಿ ಯಾರೋ ಏನೋ ಬರೀ ಲವ್ 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 ಒಂದು ತಿಳ್ಕೊಳ್ಳಿ ಲವ್ ಈಸ್ ಓನ್ಲಿ ಪಾರ್ಟ್ ಆಫ್ ಲೈಫ್ ಬಟ್ ನಾಟ್ ಲೈಫ್ ಪ್ರೀತಿನೇ ಜೀವನ ಅಲ್ಲ ಜೀವನದಲ್ಲಿ ಪ್ರೀತಿ ಇರಬೇಕು ಅಷ್ಟೇ ಪ್ರೀತಿ ಪ್ರೀತಿ ಅಂತ ಅನ್ಕೊಂಡು ಬರೀ ನಾವು ಲವ್ ಮಾಡ್ತಾ ಇದ್ವಿ ಅಂತ ತಕ್ಷಣ ಪ್ರೀತಿ ಮನೆ ಕೊಡಲ್ಲ ಹಣ ಕೊಡಲ್ಲ ಜೀವನದ ಅವಶ್ಯಕತೆಗಳನ್ನ ನೀಗ್ಸಲ್ಲ ಕೆಲಸ ಕೊಡೋಲ್ಲ ಏನಂತ ಅಂದ್ರೆ ಜೀವನಕ್ಕೆ ಒಂದು ಪ್ರೀತಿ ಅನ್ನೋದು ಇರಬೇಕು ಅಷ್ಟೇ ಅದನ್ನ ಬಿಟ್ಟು ಪ್ರೀತಿನೇ ಜೀವನ ಅಂತ ಅಂತ ಅಂದ್ಕೊಂಡು ಅದರಲ್ಲೇ ಮುಳುಗಿ ಇದಾಗ ಯಾಕಂದ್ರೆ ನಮ್ಮ ಜೀವನದಲ್ಲಿ ನಾವು ಏನನ್ನ ಸಾಧಿಸ್ಬೇಕು ಅಂತ ಅನ್ಕೊಂಡಿರ್ತೀವೋ ಅದಕ್ಕೆ ಒಂದು ಪ್ರೀತಿ ನಮಗೆ ಸಪೋರ್ಟಿವ್ ಆಗಿರಬೇಕು ನಮಗೆ ಯಶಸ್ಸಿಗೆ ಮೈಲಿಕಲ್ಲಾಗಿರಬೇಕು ಸ್ಟೆಪ್ಸ್ ಆಗಿರಬೇಕು ಸ್ಟೆಪ್ಸ್ ಸೊ ಇಷ್ಟು ಹೇಳಬೇಕು ಅಂತ ಅನ್ಕೊಂಡಿದೆ ನೋಡಿ ನಿಮ್ಮ ಫೋನು ನಿಮ್ಮ ಹುಷಾರು ಈ ತರ ಬೇರೆ ಬೇರೆ ವಿಡಿಯೋಸ್ಗಳಿದ್ರೆ ಅಥವಾ ನಿಮಗೆ ಫೋನ್ ರಿಪೇರಿಗೆಲ್ಲ ಕೊಟ್ಟಾಗ ಅಥವಾ ಏನಾದರೂ ಕೆಟ್ಟ ಅಭ್ಯಾಸಗಳಿದ್ರೆ ಅದನ್ನ ಈಗಲೇ ಬಿಟ್ಬಿಡಿ ತುಂಬಾನೇ ಒಳ್ಳೆಯದು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವಿಡಿಯೋ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ನೀವು ಈ ವಿಡಿಯೋಸ್ನ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಫೇಸ್ಬುಕ್ ಅಲ್ಲಿ ನೋಡ್ತಾರೆ ಫಾಲೋ ಮಾಡಿ ಥ್ಯಾಂಕ್ ಯು ನಮಸ್ಕಾರ